नमस्कार एल्लरिगू ऋषति रेसिपीस के स्वागत। नानिवत्तु घी राइस हेगे अंत तोर्सकोड्ता इदीनि। अदर जोतेगे यावुदे तरकारीगळन्नु हाकदे प्लेन ग्रेवी कूड माडोदेगे अंत हेळि ई वीडियोदल्लि नानु तोरिस्ता इदीनि। घी राइसन तुंबा सिंपल आगि माड्कोबहुदु, हागे सिंपल पार्टिगळिगे माडिद्रे तुंबा चेन्नागिरुत्ते। नानिल्ली काय हालु हाकि याव रीति घी राइस माडोदु अंत हेळि तोरिस्ता इदीनि। काय हालु हाक्ते हागे कूड घी राइसन माड्कोबहुदु। ಮೊದಲು ಒಂದು ಅರ್ಧ ಓಳಷ್ಟು ಕಾಯಿಯನ್ನು ತುರಿದುಕೊಂಡು ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಆಗಿ ರುಬ್ಕೋತಾ ಇದ್ದೀನಿ। ನೆಕ್ಸ್ಟ್ ಅದನ್ನು ಒಂದು ಜಾಲರಿ ತಗೊಂಡು ಕಾಯಿಯನ್ನು ಸೋಸ್ಕೋಬೇಕಾಗುತ್ತೆ। ಹಾಲು ತಿಳಿಯಾಗೋವರೆಗೂ ಸೋಸ್ಕೋಬೇಕು। ಈಗ ಒಂದು ಕುಕ್ಕರ್ ಪ್ಯಾನ್ ಅನ್ನು ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕ್ತಾ ಇದ್ದೀನಿ। ಒಂದು 6-7 ಗೋಡಂಬಿಯನ್ನ ಹಾಕಿದ್ದೀನಿ। ಒಂದು 3 ಏಲಕ್ಕಿ, 4 ಲವಂಗ, ಒಂದು 2 ಪೀಸ್ ಚಕ್ಕೆ ಹಾಕಿ ಒಂದಸಲ ಫ್ರೈ ಮಾಡ್ಕೋಬೇಕು। ನೆಕ್ಸ್ಟ್ ಒಂದು 2 ಪಲಾವೆಲೆ ಹಾಕ್ತಾ ಇದೀನಿ। ದೊಡ್ಡದು 2 ಉದ್ದದ್ದು ಕೆಚ್ಚಿಟ್ಕೊಂಡಿರುವ ಈರುಳ್ಳಿನ ಸೇರಿಸ್ತಾ ಇದೀನಿ। ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ। ಹಸಿ ಮೆಣಸಿನಕಾಯಿನ 3 ಉದ್ದದ್ದಕ್ಕೆ ಸೀಳ್ಕೊಂಡು ಹಾಕಿದೀನಿ। ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ತೆಂಗಿನ ಹಾಲು ಅದನ್ನ ಹಾಕ್ತಾ ಇದೀನಿ। ಅಕ್ಕಿ ಎಷ್ಟು ತಗಂತೀವೋ ಅದರ 2 ಪಟ್ಟು ಹಾಲು ಜೊತೆಗೆ ನೀರು ಅಷ್ಟೇ ಇರಬೇಕು, ಅದಕ್ಕಿಂತ ಜಾಸ್ತಿ ಹಾಕೋದು ಬೇಡ। ಈಗ ಬಾಸ್ಮತಿ ರೈಸ್ ಅನ್ನು 10 ನಿಮಿಷ ನೆನೆಸಿ ಇಟ್ಟಿದ್ದೀನಿ। 1.5 ಕಪ್ ಅಷ್ಟು ನಾನು ಇಲ್ಲಿ ಅಕ್ಕಿ ತಗೊಂಡಿದ್ದೀನಿ। ಸೋ 3 ಕಪ್ ಆಗೋಷ್ಟು ತೆಂಗಿನ ಹಾಲು ಜೊತೆಗೆ ನೀರು ಸೇರಿಸಿ ಗೀ ರೈಸ್ ರೆಡಿ ಮಾಡ್ತಾ ಇರೋದು। ಈಗ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನು ಎಷ್ಟು ಅಳತೆ ನೀರು ಬೇಕು ಅಂತ ನೋಡಿ ಸೇರಿಸ್ಕೋಬೇಕು। ರುಚಿಗೆ ಉಪ್ಪನ್ನ ಹಾಕ್ತಾ ಇದೀನಿ। 1.5 ಕಪ್ ಅಕ್ಕಿ ತಗೊಂಡಿದ್ದೀನಿ, 3 ಕಪ್ ತೆಂಗಿನ ಹಾಲು ಜೊತೆಗೆ ನೀರು ಎರಡು ಸೇರಿ 3 ಕಪ್ ಅನ್ನು ಹಾಕಿದೀನಿ। ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಶಲ್ ಸಾಕು। ಅಕ್ಕಿ ಮೊದಲೇ ನೆಂದಿರೋದ್ರಿಂದ 1 ವಿಶಲ್ ಸಾಕಾಗುತ್ತೆ। ಈಗ ಗ್ರೇವಿ ಮಾಡ್ಕೊಳ್ಳೋಣ। 1 ಟೀಸ್ಪೂನ್ ಅಷ್ಟು ಶೇಂಗಾವನ್ನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದೀನಿ। ನೆಕ್ಸ್ಟ್ 1.5 ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕ್ತಾ ಇದೀನಿ। ಅದನ್ನು ಕೂಡ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು। ಹಾಗೆ ಒಣ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ 1 ಸ್ಪೂನ್ ಅಷ್ಟು। ಇದು 3 ಡ್ರೈ ರೋಸ್ಟ್ ಮಾಡಿ ತಣ್ಣಗಾಗೋದಿಕ್ಕೆ ಬಿಡಬೇಕು। ನೆಕ್ಸ್ಟ್ ಅದೇ ಪ್ಯಾನ್ ಗೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ 1 ಈರುಳ್ಳಿಯನ್ನು ಉದ್ದದ್ದು ಕೆಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ। ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದೆ, ಈರುಳ್ಳಿ ಮೆತ್ತಗಾದ ನಂತರ ಉದ್ದದ್ದು ಕೆಚ್ಚಿಟ್ಕೊಂಡಿರುವ ಚಿಕ್ಕದು 2 ಟೊಮೆಟೊ ಹಾಕ್ತಾ ಇದ್ದೀನಿ। ಇದೆರಡು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕು। 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು 3 ಸ್ವಲ್ಪ ಚೆನ್ನಾಗಿ ಕಂಬೈನ್ ಆದ ನಂತರ ಫ್ರೆಶ್ ಆಗಿರುವ ಪುದೀನ ಎಲೆ ಹಾಕ್ತಾ ಇದ್ದೀನಿ। ಇದನ್ನು ಕೂಡ ತಣ್ಣಗಾಗೋದಿಕ್ಕೆ ಬಿಟ್ಟು ಮೊದಲು ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾ ಎಳ್ಳು ಅದರ ಜೊತೆನೆ ಇದನ್ನು ಕೂಡ ಪೇಸ್ಟ್ ಮಾಡ್ಕೋಬೇಕು। ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ। ನೆಕ್ಸ್ಟು ಇನ್ನೊಂದು ಬಾಣಲೆ ಥರ ತೊಗೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಹಾಕಿದ್ದೀನಿ, 2 ಏಲಕ್ಕಿ ಹಾಕಿದ್ದೀನಿ, ಒಂದು 3 ಪೀಸ್ ಚಕ್ಕೆ, 1 ಪಲಾವೆಲೆ, ಇದು ಗ್ರೇವಿಗೆ ಒಗ್ಗರಣೆ ಮಾಡ್ತಾ ಇರೋದು। ಇಷ್ಟನ್ನು ಕೈ ಆಡಿಸ್ಬೇಕು। ನೆಕ್ಸ್ಟ್ 4 ಲವಂಗ, ನೆಕ್ಸ್ಟ್ ರುಬ್ಕೊಂಡಿದ್ವಲ್ಲ ಅದನ್ನು ಈ ಎಣ್ಣೆಗೆ ಸೇರಿಸ್ಬೇಕು।
ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಮಸಾಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ತುಂಬ ರುಚಿಯಾಗಿರುತ್ತೆ. ತರಕಾರಿ ಹಾಕ್ತೇನೆ ಈ ಗ್ರೇವಿಯನ್ನು ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕಿ ಗ್ರೇವಿ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬಿಸಿ ಮಾಡ್ಕೋಬೇಕು. ಇದಕ್ಕೆ 1 ಸ್ಪೂನಷ್ಟು ಕೊತ್ತಂಬರಿ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ಹಾಗೆ ಅಜ್ಜಿಕಾರದ ಪುಡಿ, ಜೊತೆಗೆ ಉಪ್ಪು ಇಷ್ಟನ್ನು ಹಾಕಿ ಗ್ರೇವಿ ಜೊತೆಗೆ ಮಿಕ್ಸ್ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮ್ಮ ಗ್ರೇವಿ ಕನ್ಸಿಸ್ಟೆನ್ಸಿಗೆ 1/2 ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕು. ನೆಕ್ಸ್ಟು 1-5 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಅದರಲ್ಲಿ ಆಯಿಲ್ ಎಲ್ಲ ಸಪ್ರೇಟ್ ಆಗುತ್ತೆ. ಅಲ್ಲಿವರೆಗೂ ಕುದಿಸಿ ಕೈ ಆಡಿಸ್ಬೇಕು. ಗ್ರೇವಿ ಈಗ ರೆಡಿಯಾಗಿದೆ. ಇಲ್ಲಿ ಗೀ ರೈಸ್ 1 ವಿಷಲ್ ಆಗಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಉದುರುದುರಾಗಿ ಅನ್ನ. ಸಿಂಪಲ್ಲಾಗಿ ಆಗೋಗುತ್ತೆ ಮನೆಯಲ್ಲೇ ಪಾರ್ಟಿಗಳಿಗೆ ಅಥವಾ ಲಂಚ್ ಬಾಕ್ಸ್ಗೆ, ಬೆಳಗ್ಗೆ ಟಿಫನಿಗೆ ಕೂಡ ಮಾಡ್ಕೋಬೋದು. ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.